ಕಾಂಗ್ರೆಸ್ನ ಶಾಸಕ ರಾಜಾ ವೆಂಕಟಪ್ಪ ನಾಯಕ ನಿಧನ ಹೊಂದಿದ್ದಾರೆ. ನಿನ್ನೆ ಸಂಜೆಯ ಸುಮಾರಿಗೆ ಅವರು ಸಾವಿಗೀಡಾಗಿದ್ದಾರೆ ಎನ್ನುವಂತಹ ಒಂದು ಸುದ್ದಿ ಸಿಗ್ತಾ ಇದ್ದ ಹಾಗೆ, ಒಂದು ಕಡೆ ರಾಜಕೀಯದಲ್ಲಿ ಮುಂದೇನು ಅನ್ನುವಂತಹ ಪ್ರಶ್ನೆಯ ನಡುವೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸಗಳಾದವು. ವೆಂಕಟಪ್ಪ ಅವರ ಅಂತ್ಯಕ್ರಿಯೆಯನ್ನು ಇವತ್ತು ಸಂಜೆ 4 ಗಂಟೆಗೆ ಸುರಪುರದಲ್ಲಿ ನೆರವೇರಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಯಾದಗಿರಿಯ ಸುರಪುರಕ್ಕೆ ಪಾರ್ಥಿವ ಶರೀರ ಆಗಮಿಸಿದೆ. ಬೆಂಗಳೂರಿನಿಂದ ಸುರಪುರದ ನಿವಾಸಕ್ಕೆ ರಾಜಾ ವೆಂಕಟಪ್ಪ ನಾಯಕ ಅವರ ಪಾರ್ಥಿವ ಶರೀರವನ್ನು ಕರೆತರಲಾಗಿದೆ. ಇನ್ನು ಮನೆಯಲ್ಲಿ ಪಾರ್ಥಿವ ಶರೀರಕ್ಕೆ ಕುಟುಂಬಸ್ಥರು ಪೂಜೆ ಸಲ್ಲಿಸಿದ್ದಾರೆ. ರಾಜ ಮನೆತನದ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಯಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಸುರಪುರದ ಎಸ್ಪಿ ಪ್ರಭು ಕಾಲೇಜು ಮೈದಾನದಲ್ಲಿ ಈ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ ಕುಟುಂಬಸ್ಥರ ಕಡೆಯಿಂದ. ಯಾಕಂದರೆ ರಾಜಕಾರಣಿಯಾದ ಕಾರಣ ರಾಜಕಾರಣದ ಹಿನ್ನೆಲೆ ಉಳ್ಳಂತಹ ಒಂದು ಮನೆತನ ಯಾದಗಿರಿ ಜಿಲ್ಲೆಯ ಸುರಪುರದ ಹಾಲಿ ಕಾಂಗ್ರೆಸ್ನ ಶಾಸಕರಾಗಿದ್ದರು ರಾಜಾ ವೆಂಕಟಪ್ಪ ನಾಯಕ ಅವರು. ನಿನ್ನೆ ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಅವರು ನಿಧನರಾಗ್ತಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಹಠಾತ್ತನೆ ಅವರಿಗೆ ಹೃದಯಾಘಾತವಾಗುತ್ತೆ. ಕಳೆದ 20 ದಿನಗಳಿಗೂ ಹೆಚ್ಚು ಕಾಲ ಆಸ್ಪತ್ರೆಯಲ್ಲಿದ್ದರು ಅಂತ ಹೇಳಲಾಗ್ತಾ ಇದೆ. ಇನ್ನು ಅವರಿಗೆ ಓರ್ವ ಪತ್ನಿ ಹಾಗೆ ಇಬ್ಬರು ಮಕ್ಕಳಿದ್ದರು. ಮಕ್ಕಳನ್ನು ಅಗಲಿದ್ದಾರೆ, ಪತ್ನಿಯನ್ನು ಕೂಡ ಅಗಲಿದ್ದಾರೆ. 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು ರಾಜಾ ವೆಂಕಟಪ್ಪ ನಾಯಕ ಅವರು. ಇನ್ನು 4 ಬಾರಿಯೂ ಕೂಡ ಸುರಪುರ ಕ್ಷೇತ್ರದಿಂದಲೇ ಅವರು ಕಾಂಗ್ರೆಸ್ನ ಶಾಸಕರಾಗಿದ್ದರು. 1994ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯನ್ನು ಅವರು ಸೇರ್ಪಡೆ ಆಗ್ತಾರೆ, ಅಂದರೆ KCPಯನ್ನು. ಆಗ ಅದು KCP ಅಂತಿತ್ತು. ಹಾಗೆ 1999, 2013, 2023 ಈ ಮೂರು ಹಂತಗಳಲ್ಲಿ ಕಾಂಗ್ರೆಸ್ನ ಪಕ್ಷದಿಂದ ಟಿಕೆಟ್ ಪಡೆದು ಸುರಪುರದ ಶಾಸಕರಾಗಿ ಆಯ್ಕೆಯಾಗ್ತಾರೆ. ಸತತ 4 ಬಾರಿ ಅವರು ಸುರಪುರ ಕ್ಷೇತ್ರದ ಶಾಸಕರು. ಇತ್ತೀಚೆಗಷ್ಟೇ ಅವರು ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದರು. ಆದರೆ ಹೈಕಮಾಂಡ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಲಿಲ್ಲ. ಬದಲಿಗೆ ಕರ್ನಾಟಕ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅವರನ್ನು ಕೆಲ ದಿನಗಳ ಹಿಂದಷ್ಟೇ ಆಯ್ಕೆ ಮಾಡಲಾಗಿತ್ತು. ಅವರು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು, ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಆಕಾಂಕ್ಷೆ ಈಡೇರಲಿಲ್ಲ. ಕಾಂಗ್ರೆಸ್ನ ಶಾಸಕ ರಾಜಾ ವೆಂಕಟಪ್ಪ ನಾಯಕ ನಿಧನ ಹೊಂದಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ಅವರ ಸುರಪುರದ ಊರಿನಲ್ಲಿ ಅಥವಾ ಅವರ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ ನಡೆಸುವುದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿಎಂ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುರಪುರಕ್ಕೆ ಆಗಮಿಸುತ್ತಾರೆ. ಬೆಂಗಳೂರಿನಿಂದ ಕಲಬುರಗಿಗೆ ಆಗಮಿಸುತ್ತಾರೆ ಸಿಎಂ. ವಿಶೇಷ ವಿಮಾನದ ಮೂಲಕ ಕಲಬುರಗಿಯಿಂದ ಸುರಪುರಕ್ಕೆ ಸಿಎಂ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೆರಳುತ್ತಾರೆ ಹೆಲಿಕಾಪ್ಟರ್ ಮೂಲಕ. ರಾಜಾ ವೆಂಕಟಪ್ಪ ನಾಯಕ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾರೆ ಸಿಎಂ ಹಾಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಕಾಂಗ್ರೆಸ್ಗೆ 136 ಕ್ಷೇತ್ರಗಳಿದ್ದವು. ಒಂದು ಪಕ್ಷೇತರ ದರ್ಶನ್ ಪುಟ್ಟಣ್ಣ ಅವರನ್ನ ಒಳಗೊಂಡಂತೆ ರಾಜ್ಯಸಭೆಯ ಎಲೆಕ್ಷನ್ ಕೂಡ ನಡೀತಾ ಇದೆ ನಾಳೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ರಾಜಕೀಯ ಬದುಕನ್ನು ಮುಗಿಸಿ ಹೊರಟಿದ್ದಾರೆ ರಾಜಾ ವೆಂಕಟಪ್ಪ ನಾಯಕ ಅವರು. 4 ಬಾರಿ ಸುರಪುರದ MLA ಆಗಿ ಅವರು ಆಯ್ಕೆಯಾಗಿದ್ದರು. 1994ರಲ್ಲಿ ಅವರು ರಾಜಕೀಯ ಜೀವನವನ್ನು ಪ್ರವೇಶಿಸ್ತಾರೆ. ಹಾಗೆ ರಾಜಾ ವೆಂಕಟಪ್ಪ ಅವರ ನಾಯಕ ಅವರ ತಂದೆ ರಾಜಕುಮಾರ್ ನಾಯಕ ಏನಿದ್ರು, ಇವರು ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 2 ಬಾರಿ ಶಾಸಕರಾಗಿರ್ತಾರೆ. 1957ರಲ್ಲಿ ಮತ್ತು 1978ರಲ್ಲಿ ಅವರ ತಂದೆ ರಾಜಾ ವೆಂಕಟಪ್ಪ ನಾಯಕ ಅವರ ತಂದೆ ರಾಜಕುಮಾರ್ ನಾಯಕ ಅವರು 2 ಬಾರಿ ಕಾಂಗ್ರೆಸ್ನಿಂದ ಅವರು ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆಯಾಗಿರ್ತಾರೆ. ರಾಜಕೀಯ ಹಿನ್ನೆಲೆ ಉಳ್ಳಂತಹ ಕುಟುಂಬ ಇವರದ್ದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಾಗಪ್ಪ ದೂರವಾಣಿ ಸಂಪರ್ಕದಲ್ಲಿ. ಶುಭೋದಯ ನಾಗಪ್ಪ. ಒಂದು ಕಡೆ ರಾಜಕೀಯ ರಂಗಕ್ಕೆ ತುಂಬಲಾರದ ನಷ್ಟ ಅಂತ ಸಿಎಂ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ, ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ಆಕ್ರಂದನ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈ ಸಂದರ್ಭಕ್ಕೆ ಯಾವ ರೀತಿಯಾಗಿ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ, ಯಾವ ವಿಧಿವಿಧಾನಗಳ ಮೂಲಕ ನೆರವೇರುತ್ತೆ ಇವತ್ತು ರಾಜಾ ವೆಂಕಟಪ್ಪ ನಾಯಕ ಅವರ ಅಂತ್ಯಕ್ರಿಯೆ ನಾಗಪ್ಪ?
ಪ್ರತಿಭಾ ಸುರ್ಪುರ್ ಕ್ಷೇತ್ರಕ್ಕೆ ಏನಂತಂದ್ರೆ ಇಲ್ಲಿನ ಜನರು ಕೂಡ ಅಭಿಮಾನಿಗಳು ಕೂಡ ರಾಜ್ಯ ಶಾಸಕ ರಾಜೀವ್ ವೆಂಕಟಪ್ಪ ನಾಯಕ ಅವರಿಗೆ ಏನಂತಂದ್ರೆ ನೆಚ್ಚಿನ ನಾಯಕರಾಗಿದ್ರು, ಅವರನ್ನು ದಣಿ ಎಂದೇ ಕರೀತಾ ಇದ್ರು. ಹೀಗಾಗಿ ನೆಚ್ಚಿನ ದಣಿ ಹಾಗೂ ಕ್ಷೇತ್ರದ ಇಲ್ಲಿ ಜನರ ನಾಯಕ ಎನಿಸಿಕೊಂಡಂತ ಸುರ್ಪುರ್ ಶಾಸಕ ರಾಜುಗೌಡ ಸುರ್ಪುರ್ ಶಾಸಕರಾದಂತಹ ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನದ ಸುದ್ದಿ ಇಲ್ಲಿ ಅಭಿಮಾನಿ ಹಾಗೂ ಕಾರ್ಯಕರ್ತರ ಬಳಗದಲ್ಲಿ ಅರಗಿಸಿಕೊಳ್ಳಲು ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಇಂದು ನಿನ್ನೆ ಸಂಜೆಯಿಂದಲೇ ಅಭಿಮಾನಿ ಬಳಗ ಮತ್ತು ಕಾರ್ಯಕರ್ತರು ಕೂಡ ರಾಜ ವೆಂಕಟಪ್ಪ ನಾಯಕರ ನಿವಾಸಕ್ಕೆ ಕೂಡ ಆಗಮಿಸ್ತಾ ಇದ್ರೆ, ಇಂದು ಬೆಳಿಗ್ಗೆಯಿಂದ ಕೂಡ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಜನರು ಕೂಡ ಆಗಮಿಸಿ ರಾಜ ವೆಂಕಟಪ್ಪ ನಾಯಕ ಅವರ ಪಾರ್ಥಿವ ಶರೀರ ದರ್ಶನ ಕೂಡ ಪಡಿತಾ ಇದ್ದಾರೆ. ಕಣ್ಣೀರ ಧಾರೆ ಕೂಡ ಹಾಕ್ತಾ ಇದ್ದಾರೆ, ಕಣ್ಣೀರಲ್ಲಿ ತೇಲ್ತಾ ಇದ್ದಾರೆ. ಹೀಗಾಗಿ ಸಕಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಕೂಡ ಮಾಡಿಕೊಂಡಿದೆ. ಧಾರ್ಮಿಕ ಕಾರ್ಯ ಕುಟುಂಬದ ಧಾರ್ಮಿಕ ಕಾರ್ಯ ನಂತರ ಏನಂತಂದ್ರೆ ಸಾರ್ವಜನಿಕ ದರ್ಶನಕ್ಕೆ ಸುಮಾರು 11 ಗಂಟೆಗೆ ಎಸ್ ಟಿ ಪ್ರಭು ಕಾಲೇಜಿನಲ್ಲಿ ಕೂಡ ನಡೆಸಲಾಗ್ತಾ ಇದೆ. ಸಾರ್ವಜನಿಕ ದರ್ಶನ ನಂತರ ಅಂತ್ಯಕ್ರಿಯೆ ಸಂಜೆ 5 ಗಂಟೆ ಸುಮಾರಿಗೆ ನಡೆಸಲಿದೆ. ಪ್ಯಾಪಿ ಸಂಸ್ಥಾನದ ರಾಜ್ಯ ಮನೆತನದ ಧಾರ್ಮಿಕ ಕ್ರಿಯೆ ಮೂಲಕ ಈ ಅಂತ್ಯಕ್ರಿಯೆ ಕೂಡ ಪ್ರತಿಭಾ ನಡೆಸಲಿದ್ದಾರೆ. ಓಕೆ, ಥ್ಯಾಂಕ್ ಯು ಡೀಟೈಲ್ಸ್ಗಾಗಿ. ಕಾಂಗ್ರೆಸ್ನ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನದ ಹಿನ್ನೆಲೆ ಇಂದಿನ ವಿಧಾನಮಂಡಲದ ಅಧಿವೇಶನವನ್ನು ಮುಂದೂಡಿಕೆ ಮಾಡಲಾಗಿದೆ. ಸಂತಾಪ ಸೂಚಿಸಿದ ಬಳಿಕ ಉಭಯ ಸದನ ಮುಂದೂಡಿಕೆಯಾಗುತ್ತೆ. ಇಂದಿನ ಕಲಾಪ ಫೆಬ್ರವರಿ 28ಕ್ಕೆ ಮುಂದೂಡಿದ್ದಾರೆ ಸ್ಪೀಕರ್. ಬುಧವಾರ ಬಜೆಟ್ ಮೇಲೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸುತ್ತಾರೆ. ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನದ ಹಿನ್ನೆಲೆ ಇವತ್ತಿನ ವಿಧಾನಮಂಡಲದ ಅಧಿವೇಶನವನ್ನು ಮುಂದೂಡಲಾಗಿದೆ. ಬುಧವಾರ ಬಜೆಟ್ ಮೇಲಿನ ಉತ್ತರವನ್ನು ಸಿಎಂ ನೀಡುತ್ತಾರೆ. ಇವತ್ತಿನ ಕಲಾಪವನ್ನು ಫೆಬ್ರವರಿ 28ಕ್ಕೆ ಸ್ಪೀಕರ್ ಯುಟಿ ಖಾದರ್ ಮುಂದೂಡಿದ್ದಾರೆ. ಕಾರಣ, ಕಾಂಗ್ರೆಸ್ನ ಶಾಸಕರಾಗಿದ್ದಂತಹ ಸುರಪುರದ ಶಾಸಕರು ರಾಜ ವೆಂಕಟಪ್ಪ ನಾಯಕ್ ಅವರು ನಿನ್ನೆ ಹೃದಯಾಘಾತದಿಂದ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಈ ಹಿನ್ನೆಲೆ ಸಂತಾಪವನ್ನು ಸೂಚಿಸಿ ಬಳಿಕ ಈ ಒಂದು ಕಲಾಪ ಇವತ್ತೇನು ನಡಿಬೇಕಾಗಿತ್ತು ಕಲಾಪವನ್ನು ಫೆಬ್ರವರಿ 28ಕ್ಕೆ ಸ್ಪೀಕರ್ ಮುಂದೂಡಿದ್ದಾರೆ. ಹಾಗೆ ಬುಧವಾರ ಬಜೆಟ್ ಮೇಲಿನ ಒಂದು ಪ್ರಶ್ನೆಗಳಿಗೆ ಸಿಎಂ ಉತ್ತರಿಸುತ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.